ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದ ಶಾಸಕರ ನಿವಾಸದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರನ್ನು ತಾಲೂಕಿನ ದಲಿತ ಮುಖಂಡರು ಭೇಟಿ ಮಾಡಿ ತಮ್ಮ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ದಲಿತ ಮುಖಂಡರಾದ ಜಿ ಪ್ರಕಾಶ್ ರವರು ಮಾತನಾಡಿದರು. ತಾಲೂಕಿನಲ್ಲಿ ಮಾದಿಗ ಸಮುದಾಯವು ಶತಶತಮಾನಗಳಿಂದಲೂ ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿಯನ್ನು ಕಂಡಿಲ್ಲ. ಹೀಗಾಗಿ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗಲು 2 ಎಕರೆ ಜಮೀನನ್ನು ಮಂಜೂರು ಮಾಡಬೇಕು, ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಹಾಗೂ ಸಮುದಾಯದ ವಿವಿಧ ಉದ್ಯೋಗ ಸೃಷ್ಟಿಗೆ ಬೇಕಾದ ವಿವಿಧ ಅನುಕೂಲತೆಗಳನ್ನು ನೀಡಲು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಸಂದರ್ಭದಲ್ಲಿ ಕೊಂಡಪುರ ಪರಮೇಶ್ವರ, ತಿಮ್ಮಲಾಪುರ ತಿಪ್ಪೇಸ್ವಾಮಿ, ಎರ್ಜೇನಹಳ್ಳಿ ನಾಗರಾಜ್, ನಾಗಭೂಷಣ್, ಕರಿಬಸಪ್ಪ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲ ಸಮಾಜದ ಎಲ್ಲ ಮುಖಂಡರುಗಳೇ, ಇವತ್ತೇನು ವಿಶೇಷ, ನಾವು ಮನವಿಯನ್ನು ಕೊಟ್ಟಿದ್ವಿ. ಸಾಹೇಬ್ರದನ್ನ ಆಗಲೇ ಆಲ್ರೆಡಿ ಓದ್ಕೊಂಡಿದ್ದಾರೆ. ಬಹುದಿನಗಳ ಬೇಡಿಕೆ ನಮಗೆ. ಈ ಬೇಡಿಕೆಯನ್ನು ನಮಗೆ ಭರವಸೆ ಮೂಲಕ ಈಡೇರಿಸತಕ್ಕಂಥ ಕೆಲಸವನ್ನು ನಮ್ಮ ಗೋಪಾಲಕೃಷ್ಣಜಿಯವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಾಹೇಬ್ರಿಗೊಂದು ನಾನು ಮನವಿಯನ್ನು ಹೇಳ್ತಿದ್ದೀನಿ. ಸರ್, ನಮಗೆ ಅದರದ್ದು ಏನಾದರೂ ಮಾಡೋದಂತ ಹುಡುಕ್ಸ್ತೇನೆ ನಾನು, ಎಲ್ಲೆಲ್ಲಿ ಐತೆ ಅಂತ ಕೂಡ ಅವರು ಕೇಳಿದ್ರು ಕೂಡ. ಸಾಹೇಬ್ರೆ, ನಾವು ಮಾತಾಡಿದ್ರೆ ರಾಂಪುರದಲ್ಲಿ ಮಾಡಿದರೆ ಅದು ಪರ್ಪಸ್ ಸರ್ವ್ ಆಗೋದಿಲ್ಲ. ಎಲ್ಲ ಜಾತಿ ಅದು 120-50-60 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಹಾಗೆ ಬರ್ತಾರೆ. ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅಲ್ಲಿ ಬಂದಿದ್ದು ಅಲ್ಲೊಂದು ಮೆರುಗು ಇರುತ್ತೆ, ಒಂದು ಗೌರವ ಇರುತ್ತೆ. ನಮ್ಮ ಸಾಹೇಬ್ರ ಮುಂದೆ ನಮ್ಮ ಒಂದು ಅಭಿವೃದ್ಧಿಗೋಸ್ಕರವಾಗಿ ಇವತ್ತು ನಾಯಕ ಸಮಾಜಕ್ಕೆ ಸಾಹೇಬ್ರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವತ್ತು ಎಸ್ ಸಿ ಜನಾಂಗದ ಕೆಲಸ ಪೆಂಡಿಂಗ್ ಇದೆ, ಆದ್ದರಿಂದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 2 ಎಕರೆ ಜಾಗವನ್ನು ಕೊಟ್ಟು ನಮ್ಮ ಸಾಮಾಜಿಕ ಅಭಿವೃದ್ಧಿಗೆ ಸಹಕರಿಸಬೇಕಂತೇಳಿ ಅವರಲ್ಲಿ ಕಳಕಳಿ, ನಿಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಈ ರಾಜ್ಯದಲ್ಲಿ ಶೋಷಿತ ಜನಾಂಗಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಇತಿಹಾಸ ಸ್ಟಾರ್ಟ್ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನ್ಸ್ಟಿಟ್ಯೂಷನ್ ಬರೆದ ನಂತರ, ಅಂದರೆ 65-70 ವರ್ಷಗಳಿಂದ ಮಾತ್ರ ನಮ್ಮ ಇತಿಹಾಸ ಇರೋದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಹಂಗಾಗಿರೋದ್ರಿಂದ ಇವತ್ತು ಒಬ್ಬ ಶೋಷಿತ ಜನಾಂಗದ ನಾಯಕರಾಗಿರ್ತಕ್ಕಂಥ ಎನ್ವೈ ಗೋಪಾಲಕೃಷ್ಣಜಿಯವರು ಮೊನ್ನೆ ಚುನಾವಣೆ ಸಮಯದಲ್ಲಿ ಒಂದು ಮಾತು ಹೇಳಿದರು, ಏನಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಸಮೇತವಾಗಿ ನಿಂತರೆ ನಾನು ಗೆಲ್ತೀನಿ ಅಂತೇಳಿ. ಇದನ್ನು ಭಾಳ ರೀತಿ, ಭಾಳಷ್ಟು ಜನ ಬೇರೆ ರೀತಿಯಲ್ಲಿ ತಿಳ್ಕೊಂಡ್ರು. ಇಡೀ ಕರ್ನಾಟಕ ರಾಜ್ಯದ ಶೋಷಿತ ಜನಾಂಗಗಳು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅದು. ಟಿಕೆಟ್ ತಗೊಳ್ಳೋದೇ ಕಷ್ಟ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ. ಅಂಥದ್ರಲ್ಲಿ ನಾನು ದಕ್ಷಿಣ ಆಫ್ರಿಕಾದಲ್ಲಿ ಸಮೇತವಾಗಿ ನಿಲ್ಲಬಲ್ಲೇ, ಶೋಷಿತರು ಯಾವ ಜನಾಂಗಕ್ಕಿಂತನೂ ಕಮ್ಮಿ ಇಲ್ಲ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಮಾತು ಈ ಕರ್ನಾಟಕ ರಾಜ್ಯದಲ್ಲಿ. ಅಂಥ ನಾಯಕರು ಬೇಕು ನಮಗೆ. ಆ ಮೆಸೇಜ್ ಮೊಳಕಾಲ್ಮೂರು ಕ್ಷೇತ್ರದ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸ್ವಾಭಿಮಾನದ ಮಾತು ಅದು ಬರೇ ನಮ್ಮ ಕ್ಷೇತ್ರ ಸೀಮಿತವಾದಂಥದ್ದಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಸ್ ಸಿ ಎಸ್ ಟಿ ಶೋಷಿತ ಜನಾಂಗಗಳ ರಕ್ತ ಸಂಚಾರ ಆಯಿತು ಆ ಮಾತಿನಿಂದ. ತಿಳುವಳಿಕೆ ಇಲ್ಲದಂಥವರು ದಕ್ಷಿಣ ಆಫ್ರಿಕಾ ಹೋಗಿ ಓಟ್ ಹಾಕ್ಸಿಂಬ್ಲಿ ಅಂತ ಮಾತಾಡಿದರು ಮೊನ್ನೆ. ಬಟ್ಟು ಅದರ ಹಿನ್ನೆಲೆ, ಅದರ ವಿಶಾಲವಾದ ಅರ್ಥ ಏನಂತಂದರೆ, ಶೋಷಿತ ಜನಾಂಗಗಳು ರಾಜಕೀಯದಲ್ಲಿ ಎಲ್ಲಿ ಬೇಕಾದರೂ ನಿಂತ್ಕೊಂಡ್ರು ಜಯಿಸ್ತಕ್ಕಂಥ ಶಕ್ತಿ ನಿಮ್ಮಂತೆ ನಮಗೂ ಇದೆ. ನಮ್ಮ ಜನಾಂಗ ಕೂಡ ಸ್ವಾಭಿಮಾನಿಗಳಾಗಿದ್ದಾರೆ, ನಮ್ಮ ಜನಾಂಗನ ಇಷ್ಟಪಡ್ತಾರೆ. ಪ್ರತಿಯೊಂದು ವಿಚಾರಗಳು ಸಮೇತವಾಗಿ ನಾವು ಮುಂದಿದ್ದೀವಿ ಅಂತಕ್ಕಂಥ ತೋರಿಸ್ತಕ್ಕಂಥ ದೊಡ್ಡ ಮಾತು. ಇದನ್ನೆಲ್ಲರೂ ನಾವು ಅರ್ಥ ಮಾಡ್ಕೋಬೇಕು. ಗೋಪಾಲಕೃಷ್ಣಜಿಯವರ ಬಗ್ಗೆ ನಮ್ಮ ಸಮಾಜದಲ್ಲೇ ಕೆಲವರು ಏನೇನೋ ಪಿತೂರಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸಮೇತವಾಗಿ ಮುಂದಿನ ದಿನಗಳಲ್ಲಿ ನಾವ್ಯಾರೂ ಕೂಡ ಅವ್ರನ್ನ ಓಲೈಸಬಾರ್ದು, ಅವ್ರ ಮಾತಿಗೆ ಕಿವಿ ಕೊಡಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ಮೊಳಕಾಲ್ಮೂರು ಕ್ಷೇತ್ರದ ಜನ ನಿರಂತರವಾಗಿ ಎನ್ವೈ ಗೋಪಾಲಕೃಷ್ಣಜಿಯವರನ್ನ ಬೆಂಬಲಿಸ್ತಾ ಇದ್ದೀವಿ. ಮುಂದೆ ಸಮೇತವಾಗಿ ಬೀದಿಯಲ್ಲಿ ನಿಂತು ಹೋರಾಡೋದಕ್ಕೆ ಅವ್ರ ಪರವಾಗಿ ನಾವು ಸಿದ್ಧ ಇದೀವಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲ ದೂರ ಆಗುತ್ತೆ. ಮೊಳಕಾಲ್ಮೂರು ಟೌನ್ ಅಂದರೆ ಈ ಕಡೆಯಿಂದ ಬರೋರಿಗೆ, ಆ ಕಡೆ ತುಮಕೂರಿನಳ್ಳಿ, ಆ ಕಡೆ ಸೂರಮ್ನಹಳ್ಳಿ, ಬಿಜಿಕೆರೆ, ಆ ಭಾಗದಿಂದ ಬರೋರಿಗೆಲ್ಲ ಹತ್ರ ಆಗುತ್ತೆ ಅಂದರೆ ಸೆಂಟ್ರ್ ಪಾಯಿಂಟ್ ಅದು ಆಗುತ್ತೆ. ಅದಕ್ಕೆ ನಾನು ತಹಶೀಲ್ದಾರ್ ಹತ್ರ ಬೆಳಗ್ಗೆ ಮಾತಾಡಿದೆ ಈ ಥರ ಇದೆಯಮ್ಮ ಅಂತ. ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರದಲ್ಲಿ ಹಿಂದೆ ನೀವು ಹೇಳ್ದಂಗೆ 1.5 ಎಕರೆ ಫುಡ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಇಲ್ಲವರು ಕೂಡ ಅದನ್ನು ಯಾವುದು ಅದನ್ನು ಉಪಯೋಗ ಮಾಡಿಕೊಂಡಿಲ್ಲ. ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಬೇಕಾದ್ರೆ ನಾವು ಕ್ಯಾನ್ಸಲ್ ಮಾಡಿ ಅದನ್ನು ಗೌರ್ಮೆಂಟ್ ಲೆವೆಲ್ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ಅಂತ ಹೇಳಿದ್ರು. ಅದು ಒಂದು ಜವಾಬ್ದಾರಿ. ಎರಡನೇದಾಗಿ ಈಗಾಗಲೇ 2 ಕೋಟಿ ರೂಪಾಯಿ ದುಡ್ಡು ರಿಲೀಸ್ ಆಗಿತ್ತಂತೆ ಭವನಕ್ಕೋಸ್ಕರ, ಅಂಬೇಡ್ಕರ್ ಭವನಕ್ಕಿಂದೆ.
ಅದು ಕ್ರೈಸ್ಟ್ ಸಂಸ್ಥೆಯವರು ಕೂಡ ಕೊಟ್ಟಿದ್ದಾರೆ ಕಟ್ಟಡ ನಿರ್ಮಾಣಕ್ಕೋಸ್ಕರ. ಕಟ್ಟಡ ಲಭ್ಯತೆ ಇಲ್ಲದೆ ಇರೋದ್ರಿಂದ ಹಿಂದೆ ಯಾರೋ ಒಂದು ಜಾಗ ತೋರಿಸಿದ್ರಂತ, ಅದನ್ನು ಅದು ಗುಡ್ಡಗಾಡು ಪ್ರದೇಶ ಗುಡ್ಡದಲ್ಲಿರೋದ್ರಿಂದ ನಮ್ಗೆ ಅದು ಅನಾನುಕೂಲ, ಅದು ಅದರ ಅನನುಕೂಲ ಇಲ್ಲ ಅಂಥೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರಂತೆ. ಆ ಕಾರಣದಿಂದ ನೀವು ಯಾರು ಹೇಳಿಲ್ಲ, ಅವರೇ ಕ್ರೈಸ್ತವರೇ ಹೇಳ್ಕೊಂಡಿರೋ ಇದನ್ನು. ಅಲ್ಲಿ ಗುಡ್ಡಗಾಡ್ದಲ್ಲಿದೆ, ನಾವು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಹಂಗೆ ಹಿಂಗಂತ ಅವರೇನು ಹೇಳಿದ್ರಂತೆ. ಹೀಗಾಗಿ ನನ್ನ ಮಾಹಿತಿ ಪ್ರಕಾರ 2 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ ಅಂತ ನನ್ನ ಮಾಹಿತಿ ಇದೆ. ಅದು ಎರಡನೇದಾಗಿ 1.5 ಎಕರೆ ಅಲ್ಲಿ ಜಮೀನು ಕೊಟ್ಟಿದ್ದಾರೆ, ಫುಡ್ ಕೊಟ್ಟಿದ್ದಾರೆ. ಮೂರನೇದಾಗಿ ನಾನು ರಾತ್ರಿ ಇದ್ರ ಬಗ್ಗೆ ನಾನು ನಮ್ಮ ಹುಡುಗ ವಿಜಯ್ ಕುಮಾರ್ ನಾವು ಎಲ್ಲ ಕೂತ್ಕೊಂಡು 5-6 ಜನ ಮಾತಾಡಿದ್ವಿ ನಾವು ಈ ವಿಚಾರದಲ್ಲಿ. ಅದು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಕನಕ ಭವನ್ಗೆ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಕನಕ ಭವನ ಅಂದರೆ ಅದು ಹಿಂದುಳಿದಿರ್ತಕ್ಕಂಥ ಜನಾಂಗನೇ, ಗೋಲ್ರಾಗಿರಲಿ SC ಎಸ್ಟಿಗಳಾಗಿರಲಿ ಕುರುಬರಾಗಿರಲಿ ನಾವೆಲ್ಲರೂ ಹಿಂದುಳಿದಿರ್ತಕ್ಕಂಥವ್ರೇ. ಈ ಒಂದು ಕಾರಣದಿಂದ ಅವ್ರಿಗೆ 1-1.5 ಎಕರೆ ಜಮೀನೆಲ್ಲಾದರೂ ಹುಡುಕಿ ಏನಾದರೂ ಮಾಡಬೇಕು ಅಂತ ಮಾಡಿದ್ವಿ. ಪಕ್ಕದಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕನೂ ಹಾಕಿದ್ದಾರೆ ಪಂಚಾಯತ್ ಅವರು. ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಬೇರೆ ಕಡೆ ಎಲ್ಲಾದರೂ ತೋರಿಸಿ ಅದನ್ನು ಮಾಡಿಕೊಡಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ. ಈಗ ಇದಕ್ಕೆ ಅಂದರೆ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಅದೇ ಆನ್ಗಲ್ ಮಧ್ಯದಲ್ಲಿ ಹೇಳ್ತಾ ಇದ್ರಿ. ಸಾಧ್ಯವಾದಷ್ಟು ಅದನ್ನು ಫುಡ್ ಡಿಪಾರ್ಟ್ಮೆಂಟ್ ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಸಿ ಅದನ್ನು ತಗೋಬೇಕು. 2 ಎಕರೆ ಅಂದರೆ 2 ಎಕರೆಗೆ ಆಗಲಿಕ್ಕಿಲ್ಲ, 1-1.5 ಎಕರೆ ಏನು ಜಮೀನು ಅವ್ರಿಗೆ ಕೊಟ್ಟಾರೆ ಕ್ಯಾನ್ಸಲ್ ಮಾಡಿ ಅಷ್ಟು ತಗೋಬೇಕು. 1 ಎಕರೆ ಅಂದರೆ ಬೇಕಾದಷ್ಟು ಆಗಬೇಕು, ಅವನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಇದ್ರೂ ಓಕೆ. ಒಂದು ವೇಳೆ ಕಡಿಮೆ ಆದರೂ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು. ಅಲ್ಲಿಗೆ ನಾನು ಚಿಂತೆ ಮಾಡಿದ್ದೆ ಬೆಳಿಗ್ಗೆ ಅಷ್ಟು ದೊಡ್ಡ ಭವನ ಕಟ್ಟೋಕ್ಕಾಗುತ್ತಾ ಅಂತ.